डीएसपी पावर पान मसाला, पावरफुल जनरिक। ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜಿವಿ ಟಿವಿಗೆ ಸ್ವಾಗತ, ನಾನು ಹೊಸದುರ್ಗ ರಾಘು. ಹೊಸದುರ್ಗ ತಾಲೂಕಿನ ದೇವಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆಕಸ್ಮಿಕ ಅಗ್ನಿ ಅವಘಡ ನಡೆದಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹತ್ತಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ. ಹಳೆಯ ದಾಖಲಾತಿಗಳು ಮತ್ತು ಪುಸ್ತಕಗಳು ಬೆಂಕಿಗಾಹುತಿಯಾಗಿವೆ. ತಕ್ಷಣವೇ ಬೆಂಕಿಯನ್ನು ನಂದಿಸಲು ಸ್ಥಳೀಯರು ಮುಂದಾಗಿದ್ದಾರೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನನ್ನ ಹೆಸರು ಸಿದ್ದಪ್ಪ ಅಂತೇಳಿ, ಸರ್ಕಾರಿ ಪ್ರಾಥಮಿಕ ಶಾಲೆ ಎಸ್ಎಸ್ಎಲ್ಸಿ ಅಧ್ಯಕ್ಷರು. ಈ ದಿನ 12 ಗಂಟೆ 12:30 ಟೈಮ್ಗೆ ನಾನು ಪ್ರಾಡಕ್ಟ್ ದನ ಹೊಡ್ಕೊಂಡು ಹೋಗ್ತಾ ಇದ್ದೆ. ಆ ರೋಡ್ ಕಿಟಕಿಯಿಂದ ಹೊಗೆ ಬಂತು. ಹೊಗೆ ಬಂದಾಗ ನಾವು ಪೇರೆ ನಿಂತು ತಿಳಿಸಿ ಜನಗಳನ್ನೆಲ್ಲ ಗಮನಕ್ಕೆ ತಂದಾಗ ಜನಗಳೆಲ್ಲ ಬಂದು ಕಿಟಕಿಯನ್ನೆಲ್ಲ ಓಪನ್ ಮಾಡಿ ಬರೀ ತರಿಸಿ ಅದನ್ನ ಕೆಡಿಸಿದ್ರು. ಈ ಕೆಡಿಸಿರ್ತಕ್ಕಂಥ ಆಗಿರ್ತಕ್ಕಂಥ ಮೂಲ ಕಾರಣ ಅಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯ ಕಾರಣ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಅಧಿಕಾರಿಗಳು ಸರಿಯಾದ ಕಿಟಕಿ ಹಾಕ್ತಲೇ ಅದು ಜೋಬೇಜೋಗ್ತಾರಿಂದ ಸರ್ಕಾರ ಸರಿಯಾದ ಕಾಂಪೌಂಡ್ ಇಲ್ಲ, ಬೀಗ ಇಲ್ಲ, ವ್ಯವಸ್ಥಿತವಾಗಿ ಇಲ್ಲಿ ಇರ್ತಕ್ಕಂಥ ಜನತೆ ಹುಡುಗರಿಗೆ ಬೀಡಿ ಸೇರ್ತಕ್ಕಂಥವ್ರಿಗೆ ಎಂಡ ಕುಡಿತಕ್ಕಂಥ ತಾಣ ಮಾಡ್ಕೊಂಡಿದ್ದು. ಇದ್ರ ಬಗ್ಗೆ ಹೆಚ್ಚಿನದಾಗಿ ಇದು ಸಂಬಂಧಪಟ್ಟ ಅಧಿಕಾರಿಗಳು ಗಮನಹರಿಸ್ತೇವೆ, ಹೋದ್ರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ತೊಂದರೆಗಳಾಗ್ತವೆ ಅಂತ ನಾನು ಈ ಮಾಧ್ಯಮದ ಮೂಲಕ ನಮಗೆ ವ್ಯಕ್ತಪಡಿಸ್ತೇನೆ. ಪಕ್ಷಪ್ಪ ಅಂತ ಹೇಳ್ಬಿಟ್ಟು ದೇವಪುರದ ಗ್ರಾಮಸ್ಥರು, ನಾವು ಓದಿದ ಶಾಲಿನಿಗ ತುಂಬ ಬೇಜಾರಾಗುತ್ತೆ. ಇಂದು ಯಾವ ಸ್ಕೂಲು ಯಾವುದ್ರಲ್ಲೂ ಬೆಂಕಿ ಬಿದ್ದಿರಲ್ಲ. ಯಾಕೆಂದ್ರೆ ಸಿದ್ದಪ್ಪ ಹೇಳ್ದಂಗೆ ಅಧಿಕಾರಿಗಳು ಬೇಜಾರದಾರನಿಯ. ಒಬ್ಬ P1 ಅದನ್ನಾಗಲಿ, HM ಅದರಾಗಲಿ, ಯಾರೇ ಅದರಾಗಲಿ, ಹೋಗುವಾಗ ಸ್ಕೂಲ್ ರಜೆ ಎಕ್ಸಾಮ್ಸ್ ಎಲ್ಲ ಮುಗಿದಿದೆ, ಹೋಗುವಾಗ ಎಲ್ಲಿ ಕಿಟಕಿ ಹಾಕಿದೆಯಾ, ಎಲ್ಲಿ ಗೇಟ್ ಹಾಕಿದೆಯಾ, ಏನಾಗಿದೆ ಅಂತ ಹೇಳ್ಬಿಟ್ಟು ಯಾರೂ ನೋಡಿಲ್ಲ. ಹಂಗಾಗಿ ಅವ್ರು ಏನಾಗಿದೆ ಅಂತ ಏನೇಳಲ್ಲ. ಶಾರ್ಟ್ ಸರ್ಕ್ಯೂಟ್ನಿಂದಲೂ ಬೆಂಕಿ ಬಿದ್ದಿರ್ಬೋದು, ಆದರೆ ಇದನ್ನೆಲ್ಲ ಸರ್ಕಾರದ ಇದರಿಂದ ಹೇಳ್ಬಿಟ್ಟು ಆಕಸ್ಮಿಕವಾಗಿ ಬಿದ್ದಿದೆ. ಎಲ್ಲದಕ್ಕೂ ಈಗ ಏನೇನು ಅಗ್ನಿ ಅನಾಥ ಆಗಿದೆ ಅದನ್ನೆಲ್ಲ ಸರ್ಕಾರ ಕೂಡಲೇ ಕ್ರಮ ವಹಿಸಿ ಅದನ್ನೆಲ್ಲ ಸರಿಪಡಿಸ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು 15/4/2023 ಮಧ್ಯಾಹ್ನ 12 ಗಂಟೆಗೆ 16/4/2023 ಸ್ಟೋರ್ ರೂಮು ಮತ್ತು ವಾಚನಾಲಯ ಸ್ಮಾರ್ಟ್ ರೂಮ್ ಆಗಿದೆ. ಅಲ್ಲಿ ರೇಷನ್ನು ಎಲ್ಲ ಇದು ಪೀಠೋಪಕರಣಗಳು ಎಲ್ಲ ಸುಟ್ಟು ಇದಾಗಿದ್ದಾವೆ. ಅದು ಆಕಸ್ಮಿಕವಾಗಿ ಬೆಂಕಿ ಬಿದ್ದಿತ್ತೆ ಅಂತ ನಮಗೆ ಕಂಡು ಬಂತು. ಯಾವುದೇ ರೀತಿ ತೊಂದರೆ ವಸ್ತುಗಳು ಫೈಲುಗಳು ಎಲ್ಲ ಸುಟ್ಟೋಗಿರೋದ್ರಿಂದ ಸರ್ಕಾರ ನಮಗೆ ಮತ್ತು ಮರು ಹೊಸದಾಗಿ ಪೀಠೋಪಕರಣಗಳು ಎಲ್ಲ ಕೊಡಿಸ್ಬೇಕು ಅಂತಂದು ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಂತೀವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.